ಶ್ರೀ ಗುರುಭ್ಯೋ ನಮಃ. ಹರಿ ಓಂ ನಮೋ ಭಗವತೇ ತಸ್ಮೈ ಸರ್ವತಃ ಪರಮಾಯತೇ ಸರ್ವ ಪ್ರಾಣಿ ಹೃದಿಸ್ಥಾಯ ವಾಮನಾಯ ನಮೋ ನಮಃ. ಹರಿವಾಯುಗುರುಗಳನ್ನು ಭಕ್ತಿಯಿಂದ ವಂದಿಸಿ, ವಿದ್ಯಾಗುರುಗಳನ್ನು ಕೂಡ ವಂದಿಸಿ, ಕಾಠಕೋಪನಿಷತ್ತಿನ ಮುಂದಿನ ಸಂಚಿಕೆಯನ್ನು ಮುಂದುವರಿಸ್ತಾ ಇದ್ದೇನೆ. ಉದ್ದಾಲಕರ ಮಗ ನಚಿಕೇತ ಅಪ್ಪ ದಾನ ಮಾಡಲಿಕ್ಕೆ ಹೊರಡುವಾಗ, ಅಂತಹ ದಾನಗಳನ್ನು ಕೊಡೋದರಿಂದ ಏನೂ ಉಪಯೋಗಕ್ಕಿಲ್ಲ, ಅದರ ಬದಲಾಗಿ ನನ್ನನ್ನಾದರೂ ದಾನ ಕೊಡು, 4 ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಮಾತನ್ನು ಹೇಳಿದಾಗ, ಅಪ್ಪ ಕೋಪಗೊಂಡು, ನಿನ್ನನ್ನು ಯಮಧರ್ಮರಾಜನಿಗೆ ದಾನ ಕೊಟ್ಬಿಡ್ತೇನೆ, ನೀನು ಸತ್ತು ಹೋಗು ಅನ್ನೋ ರೀತಿಯಲ್ಲಿ ಶಾಪವನ್ನು ಕೊಡ್ತಾನೆ. ಅದರ ಫಲವಾಗಿ ನಚಿಕೇತ ಯಮಧರ್ಮರಾಜನ ಮನೆಯನ್ನು ಪ್ರವೇಶಿಸ್ತಾನೆ. ಯಮಧರ್ಮರಾಜನ ಮನೆಗೆ ಬಂದಿದ್ದಾನೆ, ಆದರೆ ಯಮಧರ್ಮರಾಜ ಊರಲ್ಲಿರಲಿಲ್ಲ, ಮನೆಯಲ್ಲಿಲ್ಲ. 3 ದಿವಸ ಅವನ ಮನೆಯಲ್ಲಿ ಉಪವಾಸ ಉಳಿಯುತ್ತಾನೆ. ಹೋದ ಯಮಧರ್ಮರಾಜ ವಾಪಸ್ ಮನೆಗೆ ಬಂದು ತುಂಬ ಅಪರಾಧ ಪ್ರಜ್ಞೆ ಅವನನ್ನು ಕಾಡುತ್ತೆ. ಅವನು ಹೇಳ್ತಾನೆ, ನನ್ನ ಮನೆಗೆ ಬಂದು 3 ದಿವಸ ಉಪವಾಸ ಉಳಿದಿದ್ದಿ, ಆದ್ದರಿಂದ ನನ್ನಿಂದ ಏನಾದರೂ 3 ವರ ಕೇಳು ಅಂತ ಕೇಳಿದಾಗ, ಮೊದಲನೇ ವರವಾಗಿ ತನ್ನ ಬಗ್ಗೆ ಅಪ್ಪ ಕೋಪಗೊಂಡಿದ್ದಾನೆ. ತಂದೆ ತಾಯಿಯಂದರ ಕೋಪ ಸಿಟ್ಟು ಅವರ ಬೇಸರ ನಮಗೆ ಯಾವತ್ತಿಗೂ ಕೂಡ ಜೀವನದಲ್ಲಿ ಒಳ್ಳೆಯದಲ್ಲ. ಯಾರೂ ಕೂಡ ತಂದೆ ಯಾರ ಜೊತೆಗಾದರೂ ಹಗೆಯನ್ನು ಸಾಧಿಸ್ಬೋದು, ತಂದೆ ತಾಯಿಯಂದರ ಜೊತೆಗೆ ಹಗೆ ಸಾಧಿಸೋದು, ದ್ವೇಷ ಸಾಧಿಸೋದು, ಏನೇನೋ ಅವರಿಗೆ ಕುಂಕುಮ ತಾಡೋದು, ಇದನ್ನು ಮಾಡಬಾರ್ದು. ಇದನ್ನು ತಿಳಿದಿರತಕ್ಕಂಥ ನಚಿಕೇತ ಅಪ್ಪ ಅವನು ಏನೂ ಮಾತಾಡಿಲ್ಲ ಅಪ್ಪನಿಗೆ. ಅಪ್ಪನಿಗೆ ಒಳ್ಳೆಯದಾಗಲಿ ಅಂತ ಹೇಳಿದ್ದ, ಅಷ್ಟಾದರೂ ಅಪ್ಪ ತನ್ನ ಮೇಲೆ ಕೋಪ ಮಾಡಿಕೊಂಡ ಅಂತ ಹೇಳಿ ಯಮನ ಹತ್ರ ಅದನ್ನೇ ವರವನ್ನು ಕೇಳ್ತಾನೆ. ನಮ್ಮಪ್ಪ ನನ್ನ ಮೇಲೆ ಕೋಪ ಮಾಡಿಕೊಂಡ, ಏನಾದರೂ ಆಗಲಿ ಮೊದಲು ನಮ್ಮಪ್ಪ ನನ್ನ ಮೇಲೆ ಕೋಪ ಮಾಡ್ಕೋಬಾರ್ದು, ನಾನು ಈಗೇನಾದರೂ ವಾಪಸ್ ಅಪ್ಪನ ಹತ್ರ ಹೋದರೆ ಅಪ್ಪ ನನ್ನನ್ನು ಪ್ರೀತಿಯಿಂದ ಒಳ್ಳೆಯ ಮನಸ್ಸಿನಿಂದ ಮಾತಾಡುವಂತಾಗಬೇಕು. ಸೋಮನಸ್ಯಂ ಅನ್ನೋ ಶಬ್ದವನ್ನು ಬಳಸಿದ್ದಾರೆ. ಯಮಧರ್ಮರಾಜ, ಆಯಿತು, ನಿಮ್ಮಪ್ಪ ನೀನು ಹೋದರೆ ಬಹಳ ಪ್ರೀತಿಯಿಂದ ನಿನ್ನನ್ನು ಬರಮಾಡ್ಕೋತಾನೆ, ಹಿಂದಿನ ಯಾವುದೇ ವಿಧವಾದ ಕೋಪ ನಿನ್ನ ಮೇಲೆ ಇಟ್ಕೊಂಡಿರೋದಿಲ್ಲ. ಹಾಗಾದರೆ ಎರಡನೇ ವರ ಏನು ಅಂತಂದರೆ ಸ್ವರ್ಗ್ಯಾಗ್ನಿ ಅಂತ ಇದೆ. ಅಂದರೆ ಸ್ವರ್ಗಕ್ಕೆ ಹೋಗಬೇಕು ಅಂದರೆ ಗೃಹಸ್ಥನಾದವನು ಅಗ್ನಿಯಲ್ಲಿ ಯಜ್ಞಯಾಗಾದಿಗಳನ್ನು ಮಾಡಬೇಕು. ಆ ಸ್ವರ್ಗಕ್ಕೆ ಸಾಧನವಾಗಿರುವಂತಹ ಅಗ್ನಿಯ ಬಗ್ಗೆ, ಅದರ ಚಯನ, ಅದನ್ನು ಹೇಗೆ ಆ ಅಗ್ನಿಯನ್ನು ಪ್ರತಿಷ್ಠೆ ಮಾಡಬೇಕು, ಯಾವ ವಿಧವಾದಂತಹ ಕುಂಡದಲ್ಲಿ ಪ್ರತಿಷ್ಠೆ ಮಾಡಬೇಕು, ಅದರ ಆಹುತಿ ಪ್ರದಾನ ಎಲ್ಲ ಹೇಗೆ, ಅದನ್ನು ನನಗೆ ನಿರೂಪಣೆ ಮಾಡಬೇಕು ಅಂತ ಹೇಳಿದಾಗ, ಯಮಧರ್ಮರಾಜ ಬಹಳ ಉತ್ತಮವಾದ ಪ್ರಶ್ನೆಯನ್ನು ಮಾಡಿದ್ದಾನೆ ಅಂತ ಬಹಳ ಸಂತೋಷ ಆಗುತ್ತೆ. ಆ ಅಗ್ನಿಯ ಚಯನ ಮಾಡುವ ಕ್ರಮ ಹೇಗೆ, ಮತ್ತು ಆ ಕುಂಡ ನಿರ್ಮಾಣ ಮಾಡಲಿಕ್ಕೆ ಒಂದು 360 ಇಟ್ಟಿಗೆಗಳನ್ನು ಸಂಗ್ರಹ ಮಾಡಬೇಕು. ನಾವು ಇಡ್ತಕ್ಕಂತಹ ಇಟ್ಟಿಗೆಗಳು ಅಂತಂದರೆ ಸುಮ್ಮನೆ ಏನೋ ಅದು ಮಣ್ಣಿನಿಂದ ತಯಾರಾಗಿರುವಂತಹ ಇಟ್ಟಿಗೆಗಳು, ಒಂದು ಜಡವಾದ ಇಟ್ಟಿಗೆಗಳು ಅಂತಲ್ದೇ, ಆ 360 ಇಟ್ಟಿಗೆಗಳಲ್ಲಿಯೂ ಕೂಡ 360 ಭಗವದ್ ರೂಪಗಳಿದ್ದಾವೆ ಅನ್ನುವ ಚಿಂತನೆ. ಅಲ್ಲೇನು ಅಗ್ನಿಯನ್ನು ನಾನು ಪ್ರತಿಷ್ಠೆ ಮಾಡ್ತಾ ಇದ್ದೇವೆ, ಆ ಅಗ್ನಿ ಅನ್ನೋ ಹೆಸರಿನಿಂದ ಭಗವಂತ ಇದ್ದಾನೆ ಅಂತ ತಿಳಿದುಕೊಂಡು, ಅಗ್ನಿ ಅನ್ನುವಂಥದ್ದು ಭಗವಂತನ ನಾಮ. ನೀವು ಯಾವುದೇ ದೇವತೆಯ ನಾಮವನ್ನು ತಗೊಂಡ್ರೂ ಅದು ದೇವರ ನಾಮ ಆಗಿರುತ್ತೆ, ಭಗವಂತನ ನಾಮ ಆಗಿರುತ್ತೆ, ವಿಷ್ಣುವಿನ ನಾಮ ಆಗಿರುತ್ತೆ. ಯೋ ದೇವಾನಾಂ ನಾಮಧ ಏಕ ಏವ, ಎಲ್ಲರೂ ಈ ಮಂತ್ರವನ್ನು ಕೇಳಿರ್ತೀವಿ. ಇತರ ಎಲ್ಲ ದೇವತೆಗಳ ನಾಮ ಮೊದಲು ಭಗವಂತನನ್ನು ಹೇಳುತ್ತೆ. ವರುಣ ಆಗಬಹುದು, ರುದ್ರ ಆಗಬಹುದು, ಅಥವಾ ಪ್ರಜಾಪತಿ ಅನ್ನೋ ಹೆಸರಾಗಬಹುದು, ಸವಿತಾ ಅನ್ನೋ ಹೆಸರಾಗಬಹುದು, ಅದರಂತೆ ಅಗ್ನಿ ಅನ್ನುವಂಥ ಹೆಸರಾಗ್ಬೋದು. ಎಲ್ಲ ಹೆಸರುಗಳು ಕೂಡ ಭಗವಂತನನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾವೆ. ವರುಣ ಅಂದರೆ
ವರವನ್ನು ನೀಡುವವನು. ಆದ್ದರಿಂದ ಭಗವಂತ ವರುಣ. ರುದ್ರ ಭಗವಂತ, ಯಾಕೆಂದರೆ ರೋಗವನ್ನು ಪರಿಹಾರ ಮಾಡ್ತಾನೆ ಭಗವಂತ, ಭವರೋಗವನ್ನು ಪರಿಹಾರ ಮಾಡ್ತಾನೆ, ಆದ್ದರಿಂದ ಭಗವಂತನ ಹೆಸರು ರುದ್ರ. ಹಾಗೆ ಅಗ್ನಿ ಏನು ಪ್ರತಿಷ್ಠೆ ಮಾಡಿದ್ದೇವೆ, ಆ ಅಗ್ನಿ ಅಂದರೂ ಭಗವಂತ. ಯಾಕೆ ಅಂತಂದರೆ ಅಗ್ರೇ ನಯತಿ, ನಾವು ವಿಷ್ಣು ಸರ್ವೋತ್ತಮ ಅಂತ ಹೇಳ್ತೀವಲ್ವ, ವಿಷ್ಣು ಸರ್ವೋತ್ತಮ ಅನ್ನುವ ಆ ಅರ್ಥವನ್ನು ಅಗ್ನಿ ಅನ್ನುವ ಶಬ್ದ ಹೇಳ್ತಾ ಇದೆ. ಎಲ್ಲ ದೇವತೆಗಳ ಮೇಲೆ ಮುಂದೆ ನಿಲ್ಲುವವನು, ಶ್ರೇಷ್ಠನಾದವನು ಅಂತ ಅರ್ಥ. ಅಥವಾ ನಮ್ಮಲ್ಲಿರುವ ಅಗ ಅಂದರೆ ಪಾಪ, ನಾವು ಅಂದ್ಕೊಂಡಿರ್ತೀವಿ ಅಂಥ ದೊಡ್ಡ ಪಾಪ ಮಾಡಿಬಿಟ್ಟೆ, ಈ ಪಾಪ ಅಂತೂ ನನ್ನ ಜೀವನದಲ್ಲಿ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಪರಿಹಾರ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತಂದುಕೊಂಡ ದೊಡ್ಡ ದೊಡ್ಡ ಪಾಪಗಳನ್ನು ಕೂಡ ಪರಿಹಾರ ಮಾಡ್ತಾನೆ. ಈ ಕಾರಣದಿಂದ ಭಗವಂತನನ್ನು ಅಗ್ನಿ ಅನ್ನೋ ಶಬ್ದದಿಂದ ಕರೆದಿದ್ದಾರೆ. ಹೀಗೆ ಈ ಪ್ರಕರಣವನ್ನು ನಿರೂಪಣೆ ಮಾಡುವ ಉದ್ದೇಶ ಏನು ಅಂತಂದರೆ, ನಾವು ನಮ್ಮ ಮನೆಗಳಲ್ಲಿ ಆವಾಗ ಆವಾಗ ಯಜ್ಞಯಾಗಾದಿಗಳನ್ನು ಮಾಡ್ತಾ ಇರ್ತೀವಿ, ಅಲ್ಲೇನೋ ಪದಾರ್ಥಗಳಿರ್ತವೆ, ಸಮಿತೆ ಇರುತ್ತೆ, ಇಟ್ಟಿಗೆ ಇರುತ್ತೆ, ಮರಳು ಇರುತ್ತೆ, ಎಲ್ಲ ಇರುತ್ತೆ, ಏನೋ ಕಾಲು ತಾಕ್ಸ್ಕೊಂಡು ತಿರುಗ್ತಾ ಇರ್ತೀವಿ, ಏನಂದ್ರದೇ ಮಾಡ್ತಿರ್ತೀವಿ. ಅಲ್ಲಿ ಪ್ರತಿಷ್ಠೆ ಮಾಡಿದ ಕಲಶ ಅಥವಾ ದೇವರ ಪ್ರತಿಮೆ ಅದು ಮಾತ್ರ ದೇವರಲ್ಲ, ನಾವು ಯಾಗದಲ್ಲಿ ಬಳಸ್ತಕ್ಕಂತಹ ಪ್ರತಿಯೊಂದು ಪದಾರ್ಥವೂ ಭಗವಂತನ ಒಂದು ಪ್ರತಿಮೆ, ಪ್ರತೀಕ. ಯಾಯಿಷ್ಟಿಕ ಯಾವತೀರ್ ದೇವತಾವೈ ಅಂತ ಅದರಲ್ಲಿ ಇರತಕ್ಕಂಥ ಏನೇ ಇಟ್ಟಿಗೆಗಳಿದ್ದಾವೆ ಅಷ್ಟೂ ಇಟ್ಟಿಗೆಗಳು ಕೂಡ ಭಗವಂತನ ಪ್ರತೀಕಗಳು, ಭಗವದ್ ರೂಪಗಳು ಅಂತ ಚಿಂತನೆಯನ್ನು ಮಾಡಬೇಕು. ಏನೋ ಅಗ್ನಿ ಅಂತಂದರೆ ಯಾವುದೋ ಒಂದು ಜಡವಾದ ಅಗ್ನಿ, ಅದಕ್ಕೇನೋ ಒಂದು ತುಪ್ಪ ಹಾಕ್ತಾ ಕೂತ್ಕೊಂಡ್ರೆ ಆಯಿತು ಅಲ್ಲ. ಅಲ್ಲಿ ಅಗ್ನಿ ಅಂದರೆ ಆ ಅಗ್ನಿ ಒಂದು ಜಡವಾದ ಅಗ್ನಿ ಇದೆ, ಅದರ ಒಳಗಡೆ ಅಗ್ನಿದೇವರಿದ್ದಾರೆ, ಅಗ್ನಿದೇವರ ಒಳಗಡೆ ಭಗವಂತ ನಿಯಾಮಕನಾಗಿ ಭಗವಂತ ನೆಲೆಸಿದ್ದಾನೆ. ಆ ಭಗವಂತನ ಉದ್ದೇಶವಾಗಿ ಈ ಮಂತ್ರವನ್ನು ಹೇಳ್ತಾ ಈ ಮಂತ್ರ ಪ್ರತಿಪಾದ್ಯವಾದ ಭಗವದ್ ರೂಪಕ್ಕೆ, ಮಹಾವಿಷ್ಣುವಿನ ರೂಪಕ್ಕೆ ಈ ಆಹುತಿ ಸಂದಾಯವಾಗ್ತಾ ಇದೆ ಅನ್ನುವ ಚಿಂತನೆ ನಮಗೆ ಬಂದರೆ ಆವಾಗ ಮಾಡ್ತಕ್ಕಂಥ ಯಾಗ ನಮಗೆ ಫಲವನ್ನು ಕೊಡುತ್ತೆ. ಇಲ್ಲ ಸುಮ್ಮನೆ ಏನೋ ಒಂದು ಮನೆಯಲ್ಲಿ ಒಂದು ಪವಮಾನ ಹೋಮ ಅಂತ ಇಟ್ಕೊಂಡಿದ್ದೀವಿ, ನಾಲ್ಕು ಜನರನ್ನು ಕರಿಬೇಕು, ಊಟಕ್ಕೆ ಹಾಕಬೇಕು, ಬಂದವರೆಲ್ಲ ನಮಗೇನೋ ಒಂದು ಉಡುಗೊರೆ ಕೊಡಬೇಕು, ಅದನ್ನೊಂದು ಫೋಟೋ ತೆಕ್ಕೋಬೇಕು, ಇವತ್ತಿನ ಸ್ಟೇಟಸ್ಗೆ ಇಟ್ಕೋಬೇಕು ನಾವು, ಈ ಉದ್ದೇಶದಿಂದ ಹೋಮ ಅಲ್ಲ. ಯಜ್ಞ ಅನ್ನುವಂಥದ್ದು ಅದು ವಿಶೇಷವಾಗಿ ಭಗವಂತನ ಅನುಗ್ರಹಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗ್ತಕ್ಕಂಥದ್ದು. ಮಾಡುವ ಯಜ್ಞಯಾಗಾದಿಗಳೆಲ್ಲ ನಮ್ಮನ್ನು ಹೇಗೆ ಕಾಪಾಡ್ತಾವೆ, ಅನುಸಂಧಾನ ಹೇಗಿರಬೇಕು, ನಮ್ಮ ಹೃದಯದಲ್ಲಿ ದೇವರನ್ನು ಕಾಣಬೇಕು, ಹೃದಯವೆಂಬ ಕನ್ನಡಿಯಲ್ಲಿ ಭಗವಂತನನ್ನು ಕಾಣಬೇಕು. ಹೃದಯವೆಂಬ ಕನ್ನಡಿ ಅದು ಮಲಿನ ಕನ್ನಡಿ, ದೋಷಪೂರಿತವಾಗಿದ್ದರೆ, ಮಲಿನವಾಗಿದ್ದರೆ, ಅದೇ ಸ್ವಯಂ ಗಲೀಜಾಗಿದ್ದರೆ ಅದರಲ್ಲಿ ನಮ್ಮದೇನು ಪ್ರತಿಮುಖ ಬೀಳುತ್ತೆ, ಇಲ್ವಲ್ಲ. ಆ ಮೊದಲು ಕನ್ನಡಿಯನ್ನು ಶುದ್ಧ ಮಾಡ್ಕೋಬೇಕು. ಹಾಗೆ ನಮ್ಮ ಅಂತಃಕರಣವನ್ನು, ನಮ್ಮ ಹೃದಯವನ್ನು ಶುದ್ಧ ಮಾಡಬೇಕು. ಅದು ಶುದ್ಧ ಆಗುವ ಕೆಲಸಗಳೆಲ್ಲ ಯಜ್ಞಯಾಗಾದಿಗಳು ಮಾಡ್ತವೆ. ಇನ್ನೂ ಕೆಲವರು ಭ್ರಾಂತರಾಗಿರ್ತಾರೆ ಏನು ಅಂತಂದರೆ, ನಾನು ಯಜ್ಞಯಾಗಾದಿಗಳನ್ನು ಮಾಡ್ತಾ ಇದ್ದೀನಿ ಇದರಿಂದ ನಾನು ಸೀದಾ ಮೋಕ್ಷಕ್ಕೆ ಹೋಗ್ತೀನಿ. ಯಜ್ಞಯಾಗಾದಿಗಳನ್ನು ಮಾಡೋದರಿಂದಾಗಿ ಮೋಕ್ಷ ಅನ್ನುವಂಥದ್ದು ಸಿಕ್ಕೋದೇ ಇಲ್ಲ. ಆದರೆ ದೇವರ ಅನುಗ್ರಹ ಅಂತೂ ಆಗುತ್ತೆ. ಆದರೆ ಅನುಗ್ರಹ ಕರ್ಮಣಾತು ಅಧಮ ಪ್ರೋಕ್ತ, ಕರ್ಮದಿಂದ ದೇವರ ಅನುಗ್ರಹ ಬಹಳ ಕಡಿಮೆ ಮಟ್ಟದ ಅನುಗ್ರಹ. ಇದರಿಂದ ಆಗುವ ಕೆಲಸ ಏನು ಅಂತಂದರೆ, ದೇವರನ್ನು ಕಾಣಲಿಕ್ಕೆ ನಮಗೆ ತುಂಬ ಉಪಕಾರಗಳಾಗ್ತದೆ. ಆ ಕಾರಣದಿಂದ ಯಜ್ಞಯಾಗಾದಿಗಳನ್ನು ಮಾಡುವಾಗ ಅದು ಪ್ರತಿಯೊಂದು ಪದಾರ್ಥದಲ್ಲಿಯೂ, ದ್ರವ್ಯಗಳಲ್ಲಿಯೂ, ಅಲ್ಲಿ ಬಳಸ್ತಕ್ಕಂತಹ ಇಟ್ಟಿಗೆ ಮರಳು ಎಲ್ಲದರಲ್ಲಿಯೂ ಕೂಡ ದೇವರಿದ್ದಾನೆ ಅನ್ನೋ ಅನುಸಂಧಾನ ಮಾಡಿಕೊಳ್ಬೇಕು ಅನ್ನೋದನ್ನು ನಮಗೆ ತಿಳಿಸುವುದಕ್ಕೋಸ್ಕರವಾಗಿ ಉಪನಿಷತ್ತಿನಲ್ಲಿ ಆ ಸ್ವರ್ಗ ಅಗ್ನಿಯ ಬಗ್ಗೆ ನಿರೂಪಣೆಯನ್ನು ಯಮಧರ್ಮರಾಜ ನಚಿಕೇತನಿಗೆ ಮಾಡ್ತಾನೆ. ನಚಿಕೇತ ಎಂಥ ಒಂದು ಬುದ್ಧಿವಂತ ಹುಡುಗ ಅಂತಂದರೆ, ಯಮಧರ್ಮರಾಜ ಏನೇನು ಪಾಠ ಹೇಳಿದ್ನಲ್ಲ, ಪಾಠ ಹೇಳದೆ ಎಲ್ಲವನ್ನೂ ಕೂಡ ಹಾಗೆ ತನ್ನ ಗುರುವಿನ ಎದುರುಗಡೆ ಅದನ್ನು ಒಪ್ಪಿಸ್ತಾನೆ. ಯಾವ ಉಪಾಧ್ಯಾಯನಿಗೆ ತಾನೇ ಸಂತೋಷ ಆಗೋದಿಲ್ಲ ಹೇಳಿ, ತಾನು ಇವತ್ತೇನು ಪಾಠ ಮಾಡಿದ್ದಾನೆ, ಮರುದಿವಸ ಬಂದು
ಇಷ್ಟೆಲ್ಲ ನೀವು ಹಿಂದಿನ ದಿವಸ ಪಾಠ ಮಾಡಿದ್ರಿ ಮುಂದಿಂದು ಹೇಳಿ ಅಂತಂದರೆ ಎಷ್ಟು ಆನಂದ ಆಗುತ್ತೆ ಒಮ್ಮೆ ಯೋಚನೆ ಮಾಡಿ. ಹಾಗೆಯೇ ನಚಿಕೇತ ಹೇಳಿದ ಪ್ರತಿಯೊಂದು ವಿಷಯವನ್ನು ಕೂಡ ವಿವರವಾಗಿ ತನ್ನ ಎದುರುಗಡೆ ಎಲ್ಲವನ್ನು ಕೂಡ ಒಪ್ಪಿಸಿದಾಗ ಯಮಧರ್ಮರಾಜನಿಗೆ ಬಹಳ ಸಂತೋಷ ಆಯಿತು. ತನ್ನ ಕೊರಳಲ್ಲಿ ಹಾಕಿಕೊಂಡ ಒಂದು ಹಾರವನ್ನು ತೆಗೆದು ನಚಿಕೇತನಿಗೆ ಕೊಟ್ಬಿಟ್ಟ. ಎಷ್ಟು ಬುದ್ಧಿವಂತ ಇದೆಯೋ ನೀನು. ಅಷ್ಟೇ ಅಲ್ಲ, ಇವತ್ತು ಯಾವ ಅಗ್ನಿಯ ಬಗ್ಗೆ ನೀನು ಉಪದೇಶ ಮಾಡು ಅಂತ ನನ್ನನ್ನು ಕೇಳಿದಿ. ಉಪದೇಶ ಮಾಡಿದ ಕೂಡಲೇ ಅದನ್ನು ವಾಪಸ್ ಪುನಃ ಅಷ್ಟು ಅದನ್ನು ಒಪ್ಪಿಸಿದೆಯಲ್ಲ. ಇನ್ನು ಮುಂದೆ ಈ ಅಗ್ನಿ ನಿನ್ನ ಹೆಸರಿನಿಂದ ಪ್ರಸಿದ್ಧವಾಗುತ್ತೆ. ಈ ಅಗ್ನಿಗೆ ನಾಚಿಕೇತ ಅಗ್ನಿ ಅಂತ ಹೆಸರು ಬರುತ್ತೆ. ಯಾರು ತಮ್ಮ ಜೀವಿತಾವಧಿಯಲ್ಲಿ 3 ಬಾರಿ ನಾಚಿಕೇತ ಅಗ್ನಿಯನ್ನು ಪ್ರತಿಷ್ಠೆ ಮಾಡಿ ಆಹುತಿಗಳನ್ನು ನೀಡಿ ಅದರ ಆರಾಧನೆಯನ್ನು ಮಾಡ್ತಾರೆ, ಯಜ್ಞವನ್ನು ಮಾಡ್ತಾರೆ, ಅವರು ಉತ್ತಮವಾಗಿರತಕ್ಕಂಥ ಲೋಕಗಳನ್ನು ಪಡೀತಾರೆ. ಇದರಲ್ಲಿ ಯಾವುದೇ ವಿಧವಾದಂತಹ ಸಂಶಯ ಬೇಡ. ಇಷ್ಟನ್ನು ಯಮಧರ್ಮರಾಜ 2ನೇ ವರವನ್ನು ಮುಗಿಸಿದ. ನಚಿಕೇತನ ಪ್ರಶ್ನೆ ಆರಂಭ ಆಯಿತು. ಹಾಗಾದರೆ 3ನೇ ವರ ಏನು ಹೇಳು? 3ನೇ ವರನೂ ಕೊಡಲಿಕ್ಕೆ ನಾನು ತಯಾರಿದ್ದೀನಪ್ಪ ಕೇಳು. ಈಗಂತೂ ಬಹಳ ಸಂತೋಷ ಆಗಿದೆ, ಅವನ ಬಗ್ಗೆ ಬಹಳ ಆತ್ಮೀಯತೆ ಉಂಟಾಗಿದೆ. ನಚಿಕೇತ ಈಗ ಕೇಳ್ದ, ಈಗ ಅದ್ಭುತವಾದ ವರವನ್ನೇ ಕೇಳ್ದ. ಪ್ರತಿಯೊಬ್ಬ ಮನುಷ್ಯ ಸಾಧನೆ ಮಾಡಿಕೊಂಡವನಿಗೆ ತುತ್ತ ತುದಿಯ ಗತಿ ಯಾವುದು ಅಂತಂದರೆ ಮೋಕ್ಷ. ಮೋಕ್ಷವನ್ನು ಪಡೀತಾನೆ. ಮೋಕ್ಷವನ್ನು ಪಡೆದ ಆಗ ಮೋಕ್ಷದಲ್ಲಿ ನಿಯಾಮಕವಾಗಿ ಒಂದು ಭಗವದ್ ರೂಪ ಇರುತ್ತೆ. ದೇವರು ನಮ್ಮನ್ನು ಅಲ್ಲಿಯೂ ಕೂಡ ನಿಯಮನ ಮಾಡ್ತಾನೆ. ಮೋಕ್ಷದಲ್ಲಿದ್ದು ದೇವರು ನಮ್ಮನ್ನು ನಿಯಮನ ಮಾಡ್ತಾನೆ. ಅದರಿಂದಲೇ ಅವನನ್ನು ಅತ್ಯತಿಷ್ಠದ್ದಶಾಂಗುಲಂ ಅಂತ ಪುರುಷ ಸೂಕ್ತ ಹೇಳುತ್ತೆ. ಏತಾವಾರಸ್ಯ ಮಹಿಮಾ ಅತೋಜ್ಯಾಯಾಗುಶ್ಚ ಪುರುಷ. ಇವೆಲ್ಲ ವಿಷಯಗಳು ಅದನ್ನೇ ಹೇಳುತ್ತೆ. ಆ ಸೂಕ್ತಗಳಿಗೆ ಬಹಳ ಅದ್ಭುತವಾದಂತಹ ಅರ್ಥಗಳಿದ್ದಾವೆ. ಅಂದರೆ ಮೋಕ್ಷಕ್ಕೆ ಹೋದ ಕೂಡಲೇ ನಾವೇನು ಅಲ್ಲಿನ ಸರ್ವತಂತ್ರ ಸ್ವತಂತ್ರರಾಗಿ ಬಿಡ್ತೇವೆ, ನಮ್ಮ ಪಾಡಿಗೆ ನಾವು ಸುಖವಾಗಿದ್ದು ಬಿಡ್ಬೋದಲ್ಲ. ಮೋಕ್ಷದಲ್ಲಿಯೂ ಕೂಡ ದೇವರು ನಮ್ಮನ್ನು ನಿಯಮನ ಮಾಡ್ತಾನೆ, ದೇವರ ಅಧೀನದಲ್ಲಿ ನಾವಿರ್ತೇವೆ. ಅಂತಹ ಭಗವಂತನ ರೂಪ ಯಾವುದು? ಮುಕ್ತಿಯನ್ನು ತಲುಪಿರುವಂತಹ ಪ್ರತಿಯೊಬ್ಬ ಜೀವನ ಬಗ್ಗೆ ನಿಯಮನ ಮಾಡತಕ್ಕಂತಹ ಭಗವಂತನ ರೂಪ ಯಾವುದದು? ಅದನ್ನು ನನಗೆ ನಿರೂಪಣೆ ಮಾಡಬೇಕು. ಇದು ತುಂಬ ಬೌದ್ಧಿಕ ಮಟ್ಟದಲ್ಲಿ ಎತ್ತರವಾದಂತಹ ಪ್ರಶ್ನೆ ಆಗಬಹುದು. ಹಾಗೆ ಇಂಥ ರಹಸ್ಯ ವಿಷಯಗಳನ್ನು ಉಪದೇಶ ಮಾಡಲಿಕ್ಕೂ ಬರಲ್ಲ. ಇದನ್ನು ವರದ ರೂಪದಲ್ಲಿ ಇದನ್ನು ಉಪದೇಶ ಮಾಡಿಬಿಡ್ತೀನಿ ಅಂದರೆ ಆಗಲ್ಲ. ಯಮ ನಚಿಕೇತನ ಹೇಳ್ದ, ನೋಡು ಇದೆಲ್ಲ ತುಂಬ ರಹಸ್ಯ ಗಂಭೀರವಾದಂಥ ವಿಷಯಗಳು. ಇದರ ಬದಲು ನಿನಗೆ ಗೊತ್ತಾಗ್ತಿಲ್ಲ ಪಾಪ, ಸಣ್ಣ ಹುಡುಗ ನೀನು, ಏನು ಕೇಳಬೇಕು ಏನಂತ ಗೊತ್ತಿಲ್ಲ ನಿನಗೆ. ನಾನು ನಿನಗೆ ಹೇಳ್ಕೊಡ್ತೀನಿ ಕೇಳು. ನಿನಗೆ 3ನೇ ವರ ಬೇಕಲ್ವ? ನಿನಗೆ ಎಷ್ಟು ವರ್ಷ ಆಯುಷ್ಯ ಬೇಕು ಕೊಡ್ತೇವೆ? ಅಥವಾ ನಿನಗೇನೋ ರಥ ಗೀತ ಏನಾದರೂ ಬೇಕಾ, ಓಡಾಡ್ಕೊಂಡಿರ್ತೀಯ ಕೊಡ್ತೇನೆ. ಸರಾಮಾಹ ರಾಮ ಅಂತಂದರೆ ರಾಮ ರಾಮ, ಇದು ರಾಮ ಅಂದರೆ ಹೆಣ್ಮಕ್ಳು. ಮದುವೆ ಆಗ್ತೀನಿ ಸಣ್ಣ ಹುಡುಗ, ಇನ್ನು ಸ್ವಲ್ಪ ದೊಡ್ಡವನಾದ್ಮೇಲೆ ಮದುವೆ ಆಗ್ತೀನಿ ನೀನು. ಮದುವೆ ಒಳ್ಳೆಯ ಹುಡುಗಿಯರನ್ನು ಮದುವೆ ಆಗೋ ರೀತಿಯಲ್ಲಿ ಅನುಗ್ರಹ ಮಾಡ್ತೀನಿ. ನಿನಗೇನೇನು ಬೇಕು ನಾನೆಲ್ಲವನ್ನು ಕೂಡ ಕೊಡಲಿಕ್ಕೆ ಸಿದ್ಧನಿದ್ದೇನೆ. ಅದರ ಬದಲಾಗಿ ಇದು ಯಾವುದೋ ಒಂದು ಭಗವದ್ ರೂಪ, ಅದನ್ನು ತೊಗೊಂಡು ಏನಪ್ಪ ಮಾಡ್ತೀಯ ನೀನು? ನಚಿಕೇತ ನಾನು ಹಿಂದೆ ಹೇಳದಂತೆ ವಯಸ್ಸಲ್ಲಿ ತುಂಬ ಸಣ್ಣವನು, ಆದರೆ ವಿಚಾರವಂತಿಕೆಯಲ್ಲಿ ತುಂಬ ಎತ್ತರ ಮಟ್ಟದಲ್ಲಿರುವವನು. ಪ್ರಾಯ ಅವನ ವಿಚಾರವಂತಿಕೆಯನ್ನು ಒಬ್ಬ ಮನುಷ್ಯ 80-90 ವರ್ಷ ಬದುಕಿದ್ದರೂ ಕೂಡ ಆ ಪ್ರೌಢಿಮೆಯನ್ನು ಬೌದ್ಧಿಕವಾದ ಎತ್ತರವನ್ನು ತಲುಪಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಬೌದ್ಧಿಕವಾದ ಎತ್ತರವನ್ನು ತನ್ನ 8-9 ವರ್ಷಕ್ಕೇ ನಚಿಕೇತ ಪಡೆದು ಬಿಟ್ಟಿದ್ದ. ಅದು ದೇವರ ಅನುಗ್ರಹ, ಎಲ್ರಿಗೂ ಅದು ಬರೋದಿಲ್ಲ, ಎಲ್ಲ ಮಕ್ಕಳಿಗೆ ಅದು ಹೆಂಗೆ ಬರಲಿಕ್ಕೆ ಸಾಧ್ಯ? ಅವನು ಹೇಳ್ದ, ಆಯಿತು ನೀನು ಶತಾಯುಷಃ ಎಷ್ಟೆಷ್ಟು ವರ್ಷ ಬದುಕು ಅಂತ ಹೇಳ್ತೆ, ಆಯುಷ್ಯ ಬೇಕಿದ್ರೆ ಕೇಳು. ಆಯಿತು ಈಗ ಮರಣವನ್ನು ತಪ್ಪಿಸಿಕೊಂಡು
ಇನ್ನೊಂದು 200-300 ವರ್ಷ ಆದ ಮೇಲೆ ಸಾಯಲೇಬೇಕಲ್ಲ. ಈಗ ಮರಣವನ್ನು ತಪ್ಪಿಸ್ಕೊಂಡ್ರೂ ಆವಾಗೇನಾದ್ರು ತಪ್ಪಿಸ್ಕೊಳ್ಳಿಕ್ಕೆ ಆಗುತ್ತಾ? ಏನು ಅಂತಂದರೆ ಪೋಸ್ಟ್ಪೋನ್ ಮಾಡ್ದಂಗೆ ಆಯಿತೆ ಹೊರತಾಗಿ ಮರಣವನ್ನು, ಮರಣವನ್ನು ತಪ್ಪಿಸ್ಕೊಳ್ಳಿಕ್ಕಂತೂ ಯಾರೆಂದರೂ ಸಾಧ್ಯ ಇಲ್ಲ. ಈ ರಥ, ಈ ಹೆಣ್ಣುಮಕ್ಕಳು ಅಥವಾ ಈ ಜೀವನ, ಈ ಅಹಿಕವಾದಂಥ ಸುಖ, ಇದೆಲ್ಲ ಎಷ್ಟು ದಿವಸ ಇರುತ್ತೆ? ಯಾವುದು ಶಾಶ್ವತವಾಗಿರತಕ್ಕಂಥದ್ದಲ್ಲ. ಶಾಶ್ವತವಾಗಿರೋದೇನಾದ್ರೂ ಇದ್ದರೆ ಅದು ದೇವರ ಅನುಗ್ರಹ ಮಾತ್ರ, ದೇವರ ಅನುಗ್ರಹದಿಂದ ಸಿಗ್ತಕ್ಕಂಥ ಮೋಕ್ಷ ಮಾತ್ರ. ಆದ್ದರಿಂದ ಆ ಮುಕ್ತಿಯಲ್ಲಿ ನಿಯಾಮಕವಾದ ಭಗವಂತನ ರೂಪವನ್ನು ನನಗೆ ಹೇಳಬೇಕು. ಹಠ ದೊಡ್ಡ ಕೂತ್ಬಿಟ್ಟು ಅವನ ಆ ಹಠ ಯಮಧರ್ಮರಾಜನಿಗೆ ಬಹಳ ಸಂತೋಷವನ್ನು ಕೊಡ್ತು. ಇದ್ಯಾವುದು ಸಾಮಾನ್ಯವಾದವರಿಗೆ ಸಿಗ್ತಕ್ಕಂಥ ವಿಷಯಗಳಲ್ಲ ಇವೆಲ್ಲ. ಮತ್ತು ಯಾವುದೇ ಇಂತಹ ವಿಶೇಷವಾದ ಭಗವದ್ ರೂಪಗಳನ್ನು ಉಪದೇಶ ಕೊಡತಕ್ಕಂಥದ್ದಾಗ್ಬೋದು, ರಹಸ್ಯವಿದ್ಯೆ ಅಂತ ಇದನ್ನೆಲ್ಲ ಕರೀತಾರೆ. ಇದನ್ನೆಲ್ರಿಗೂ ಉಪದೇಶ ಮಾಡಬಾರ್ದು. ಅವನಲ್ಲಿ ಯೋಗ್ಯತೆ ಇದೆಯಾ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಅಂತ? ಯಮಧರ್ಮರಾಜನಿಗೂ ಉಪದೇಶ ಮಾಡಲೇಬಾರ್ದು ಅಂತೇನೂ ಇಲ್ಲ, ಆದರೆ ಅಯೋಗ್ಯರಿಗೆ ಉಪದೇಶವನ್ನು ಮಾಡಬಾರ್ದು. ಅದರಿಂದ ಇವನಿಗೆ ಯೋಗ್ಯತೆ ಇದೆಯಾ, ಅಧಿಕಾರಿ ಹೌದಾ ಇವನು, ಪರೀಕ್ಷೆ ಮಾಡಲಿಕ್ಕೆ ಒಂದಿಷ್ಟು ಪ್ರಲೋಭನೆಗಳನ್ನು ಹೊಡ್ತಾನೆ. ಆದರೂ ಈ ಹುಡುಗ ಆ ಯಾವ ಪ್ರಲೋಭನೆಗಳನ್ನು ಕೂಡ ಬಲಿ ಆಗೋದಿಲ್ಲ. ಮನುಷ್ಯನ ಎದುರುಗಡೆ ಜೀವನದಲ್ಲಿ ಎರಡು ಮಾರ್ಗಗಳು ಯಾವಾಗಲೂ ಇರ್ತಾವಂತೆ, ಶ್ರೇಯೋ ಮಾರ್ಗ, ಪ್ರೇಯೋ ಮಾರ್ಗ ಅಂತ. ಪ್ರೇಯೋ ಮಾರ್ಗ ಅಂತಂದರೆ ಇಲ್ಲಿ ಈ ಭೂಮಿಯಲ್ಲಿರೋ ತನಕ ನಾನು ಸುಖವಾಗಿರಬೇಕು, ನೆಮ್ಮದಿ ಇರಬೇಕು, ದುಡ್ಡಿರಬೇಕು, ವೈಭವದ ಜೀವನ ಇರಬೇಕು, ವಿಲಾಸದ ಜೀವನ ಇರಬೇಕು, ಇದು ಪ್ರೇಯೋ ಮಾರ್ಗ. ಇಲ್ಲಿ ಏನಿದ್ರೂ ನಡೆಯುತ್ತೆ, ಹೆಂಗೆ ಬೇಕಿದ್ರೂ ಇರ್ತೀನಿ, ನನಗೇನು ತೊಂದರೆ ಇಲ್ಲ, ಏನು ಕಷ್ಟ ಕಾರ್ಪಣ್ಯ ಯಾರಿಗಿಲ್ಲ, ಇದ್ದೇ ಇರುತ್ತೆ. ಆದರೆ ಮರಣದ ಅನಂತರದಲ್ಲಿ ನಾನು ಹೋದರೆ ಮೋಕ್ಷಕ್ಕೆ ಹೋಗಬೇಕು, ಆ ಥರ ನನ್ನ ಸಾಧನೆ ಇರಬೇಕು. ವ್ರತ ಅನುಷ್ಠಾನ ಏನೇ ಬರಲಿ, ಎಷ್ಟೇ ಕಷ್ಟಗಳು ಬರಲಿ, ನಾನು ಮಾಡ್ತೀನಿ, ನನಗೆ ದೇವರ ಅನುಗ್ರಹ ಹೊಂದಿರಬೇಕು, ನನಗೆ ಮೋಕ್ಷ ಸಿಗಬೇಕು. ಈ ದಾರಿ ಏನಿದೆಯಲ್ಲ ಇದನ್ನು ಶ್ರೇಯೋ ಮಾರ್ಗ ಅಂತ ಕರೀತಾರೆ. ಸಾಧಾರಣವಾಗಿ ಮನುಷ್ಯ ಯಾವುದನ್ನು ಆಯ್ಕೆ ಮಾಡ್ಕೋತಾನೆ ಅಂದರೆ ಪ್ರೇಯೋ ಮಾರ್ಗವನ್ನು ಆಯ್ಕೆ ಮಾಡ್ಕೋತಾನೆ, ಯಾರು ಶ್ರೇಯೋ ಮಾರ್ಗವನ್ನು ಆಯ್ಕೆ ಮಾಡ್ಕೊಳ್ಳೋದಿಲ್ಲ. ಸತ್ತ ಮೇಲೆ ಏನಾಗುತ್ತೋ ಏನೋ, ಯಾರು ಕಂಡಿದಾರಪ್ಪ, ಎಷ್ಟು ದಿವಸ ಬದುಕಿರ್ತೀವಿ, ಆರಾಮಾಗಿ ಬದುಕಿರಬಾರ್ದ, ಅದೇನು ವ್ರತ ಉಪವಾಸ ಅನುಷ್ಠಾನ ಗಿನುಷ್ಠಾನ ಅಂತಂದು ಯಾಕೆ ಸಾಯ್ತಿ? ಎಲ್ಲರೂ ದೊಡ್ಡವರಿಂದ ಹಿಡಿದುಕೊಂಡು ಸಣ್ಣವರವರೆಗೂ ಎಲ್ಲರೂ ಕೂಡ ಅಪೇಕ್ಷೆ ಪಡೋದು ಯಾವುದನ್ನು ಅಂತಂದರೆ ಪ್ರೇಯೋ ಮಾರ್ಗವನ್ನೇ ಹೊರತು ಯಾರೊಬ್ಬರು ಶ್ರೇಯೋ ಮಾರ್ಗವನ್ನು ಅನುಸರಿಸೋದಿಲ್ಲ. ಆದರೆ ಇಷ್ಟು ಸಣ್ಣ ವಯಸ್ಸಿನ ಒಬ್ಬ ಹುಡುಗ ಶ್ರೇಯೋ ಮಾರ್ಗವೇ ತನಗೆ ಬೇಕು ಅಂತ ಅಪೇಕ್ಷೆ ಮಾಡಿ ಬಂದಿದ್ದಾನೆ ಅಂತಂದಾಗ ಯಮನಿಗೆ ಬಹಳ ಸಂತೋಷ ಆಗಿ ಆ ಭಗವಂತನ ರೂಪ ಹೇಗಿರುತ್ತೆ ಉಪದೇಶ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮಾಸ್ಯ ಜಂತೋರ್ಣಿ ಹಿತೋ ಗುಹಾಯಾಂ ತಮಕ್ರತುಃ ಪಶ್ಯತಿ ವೀತಶೋಕೋ ಧಾತು ಪ್ರಸಾದಾನ್ ಮಹಿಮಾನಮಾತ್ಮನಃ. ಆ ಭಗವಂತ ಅವನು ಅಣೋ ಅಣೀಯಾನ್ ಮಹತೋ ಮಹೀಯಾನ್, ಅಣುವಿಗಿಂತಲೂ ಅಣು, ಮಹತ್ತಿಗಿಂತಲೂ ಮಹಾನ್. ಯಾವುದನ್ನು ಪರಮಾಣು ಆಟಮ್ ಅಂತ ಯಾವುದನ್ನು ಕರಿತೀವಿ ಅದು ಹೆಂಗೆ ನಿಂತಿರುತ್ತೆ ಅಂದರೆ ಅದರ ಅಸ್ತಿತ್ವ ಹೇಗೆ, ಅದರ ಒಳಗಡೆ ಅಣುವಿಗಿಂತಲೂ ಅಣುವಾಗಿ ಭಗವಂತ ಅದರ ಒಳಗಡೆ ಪ್ರವೇಶ ಮಾಡಿ ನಿಂತಿದ್ದಾನೆ. ಆದ್ದರಿಂದ ಆ ಪರಮಾಣು ಅಸ್ತಿತ್ವವನ್ನು ಪಡೆದುಕೊಂಡಿದೆ. ಯಾವುದು ಮಹಾನ್, ಯಾವುದು ಮೇರು ಮಂದರ ಇಂಥ ಪರ್ವತಗಳು ಹಿಮಾಲಯ, ಅದರಲ್ಲಿಯೂ ಭಗವಂತ ನೆಲೆಸಿದ್ದಾನೆ. ಹಾಗಾಗಿ ಅವನು ಅಣುವಿಗಿಂತಲೂ ಅಣುವಾಗಬಲ್ಲ, ಮಹತ್ತಿಗಿಂತಲೂ ಕೂಡ ಮಹಾನ್ ಅನಿಸಬಲ್ಲ. ಅಂತಹ ಆ ಭಗವಂತ ನಮ್ಮ ಎಲ್ಲರ ಹೃದಯದಲ್ಲಿ ನೆಲೆಸಿದ್ದಾನೆ. ಅಂಗುಷ್ಠ ಮಾತ್ರ ಪುರುಷ ಮಧ್ಯೆಯೇ ಆತ್ಮನಿ ತಿಷ್ಠತಿ ಈಶಾನೋ ಭೂತಭವ್ಯಸ್ಯ. ಪ್ರತಿಯೊಬ್ಬ ಜೀವ ತನ್ನ ಹೃದಯದಲ್ಲಿ ದೇವರನ್ನು ಧ್ಯಾನ ಮಾಡಬೇಕು. ದೇವರನ್ನು ಧ್ಯಾನ ಮಾಡಲಿಕ್ಕೆ ಅನೇಕ ಮಾಧ್ಯಮಗಳಿದ್ದಾವೆ. ಪ್ರತಿಮೆಯಲ್ಲಿ ದೇವರನ್ನು ಕಾಣಬಹುದು, ಸರ್ವತ್ರ ದೇವರನ್ನು ಕಾಣುವ ಜನ ಇದ್ದಾರೆ. ಎಲ್ಲಿ ಏನು ಯಾವುದ್ಯಾವುದು ಅದು ಪ್ರತಿಮೆಯೇ ಆಗಬೇಕು ಅಂತಿಲ್ಲ ಅವರಿಗೆ. ಕಲ್ಲು ಮಣ್ಣು ಕಟ್ಟಿಗೆ ಇಟ್ಟಿಗೆ ಗೋಡೆ ಗಿಡ ಮರ ಎಲ್ಲದರಲ್ಲೂ ದೇವರನ್ನು ಕಾಣ್ತಾರೆ. ಇದು ಎಲ್ರಿಗೂ ಆಗುವಂಥದ್ದಲ್ಲ, ಇದು ಕೆಲವು ಕಡೆ ಮಾತ್ರ ದೇವರನ್ನು ಕಾಣೋ, ಪ್ರತಿಮೆಯಲ್ಲಿ ಅಗ್ನಿಯಲ್ಲಿ ಈ ಥರದ ಕೆಲವು.
ಹಾಗೆ ತನ್ನ ಹೃದಯದಲ್ಲಿ ದೇವರನ್ನು ಕಾಣ್ತಕ್ಕಂಥದ್ದು. ಪ್ರತಿಯೊಬ್ಬರಲ್ಲಿಯೂ ಕೂಡ ದೇವ ಅವರವರ ಹೃದಯದಲ್ಲಿದ್ದಾನೆ. ಹೇಗಿದ್ದಾನೆ ಅಂದರೆ ಆಯಾ ವ್ಯಕ್ತಿಯ ಹೆಬ್ಬೆರಳಿನ ಗಾತ್ರದಷ್ಟು. ಎಲ್ಲರಿಗೂ ಎಲ್ಲ ಗಾತ್ರದ್ದಿರಲ್ಲ. ಕೆಲವು ಪ್ರಾಣಿಗಳು ಹೆಬ್ಬೆರಳಷ್ಟು ಇರೋದೇ ಇಲ್ಲ. ಕೆಲವು ಪ್ರಾಣಿಗಳನ್ನು ನಾವು ನೋಡ್ತೀವಲ್ವ, ಸಣ್ಣ ಸಣ್ಣ ಕ್ರಿಮಿ ಕೀಟ ಬೀರುಗಳಲ್ಲೆಲ್ಲ ಅವುಗಳ ಹೆಬ್ಬೆರಳಿನ ಗಾತ್ರ ಇರೋದೇ ಇಲ್ಲ. ಅವು ಪರಿಮಾಣವೇ ಅಷ್ಟಿರಲ್ಲ, ಅವರ ಅಳತವೇ ಅಷ್ಟಿರಲ್ಲ. ಮತ್ತು ಹೆಬ್ಬೆರಳಿನ ಗಾತ್ರ ಅಷ್ಟು ಅಂದರೆ ಆಯಾಯ ಪ್ರಾಣಿಯ ಹೆಬ್ಬೆರಳಿನಷ್ಟು ರೂಪವನ್ನು ಸ್ವೀಕಾರ ಮಾಡಿ ಭಗವಂತ ಅವರವರ ಪ್ರಾಣಿಯ ಹೃದಯದಲ್ಲಿರ್ತಾನೆ. ಇದು ಇರತಕ್ಕಂಥ ರಹಸ್ಯ. ಅಂತಹ ಆ ಭಗವಂತನನ್ನು ಮನುಷ್ಯ ಚಿಂತನೆ ಮಾಡಬೇಕು, ಉಪಾಸನೆ ಮಾಡಬೇಕು. ಎಷ್ಟು ಕರುಣೆ ಆ ಭಗವಂತನಿಗೆ. ಪ್ರತಿಯೊಬ್ಬರೂ ಅವರಿಗೆ ಸರಳವಾದ ಕೆಲಸ ಏನು ಅಂದರೆ ಪ್ರತಿಯೊಂದು ಸಂದರ್ಭವೂ ದೇವಸ್ಥಾನಕ್ಕೆ ಹೋಗಿ ದೇವರ ಪ್ರತಿಮೆಯನ್ನು ನೋಡಲಿಕ್ಕಾಗೋದಿಲ್ಲ. ಪ್ರತಿಯೊಂದು ಸಂದರ್ಭದಲ್ಲಿಯೂ ಅಗ್ನಿಯನ್ನು ಪ್ರತಿಷ್ಠೆ ಮಾಡಿ ಅಗ್ನಿ ಒಳಗಡೆ ದೇವರನ್ನು ನೋಡಲಿಕ್ಕಾಗೋದಿಲ್ಲ. ಆದರೆ ಸುಲಭವಾದ ಕೆಲಸ ಅಂದರೆ ತನ್ನ ಹೃದಯದಲ್ಲಿ ಆ ಭಗವಂತನನ್ನು ಕಾಣೋದು. ಮಲ್ಕೊಂಡಾಗಲೂ ಮಾಡ್ಬೋದು, ಎದ್ದಾಗಲೂ ಮಾಡ್ಬೋದು, ಓಡಾಡ್ತಾನೂ ಮಾಡ್ಬೋದು, ಕೂತಲ್ಲಿ ಮಾಡ್ಬೋದು, ಜಪ ಮಾಡುವಾಗ ಮಾಡ್ಬೋದು. ಹಾಗಾದರೆ ಭಗವಂತ ಏನು ಮಾಡ್ತಿದ್ದಾನೆ? ಸರ್ವತ್ರ ತಾನು ವ್ಯಾಪ್ತನಾಗಿದ್ದರೂ ಕರುಣಾಮಯ್ಯಾರ ಭಗವಂತ ತ್ರಿವಿಕ್ರಮ ರೂಪ ತನ್ನದ್ದಿದೆ, ವಿರಾಡ್ ರೂಪ ತನ್ನದ್ದಿದೆ. ಅಂತಹ ವಿರಾಡ್ ರೂಪಿಯಾದ ಭಗವಂತ ಆ ಪ್ರಾಣಿಯ ಅಂಗುಷ್ಠ ಪರಿಮಾಣದ ಅಳತೆಯ ತನ್ನ ದೇಹವನ್ನು ಸ್ವೀಕಾರ ಮಾಡಿಕೊಂಡು ಅವರವರ ಹೃದಯದಲ್ಲಿದ್ದದ್ದು ಅವರನ್ನು ಉದ್ಧಾರ ಮಾಡಲಿಕ್ಕೆ. ನೀನು ನನ್ನ ಚಿಂತನೆ ಮಾಡಿ, ನಿನ್ನ ಹೃದಯದಲ್ಲಿ ನಾನು ನಿನ್ನನ್ನು ಉದ್ಧಾರ ಮಾಡ್ತೇನೆ. ಇಂತಹ ಮಧ್ಯೆ ವಾಮನಮಾಸೀನಂ ವಿಶ್ವೇ ದೇವ ಉಪಾಸತೆ ಅಂತ ವಾಮನ ಅನ್ನುವ ಶಬ್ದದ ಬಳಕೆ ಉಪನಿಷತ್ತಿನಲ್ಲಿ ಬಂದಿದೆ. ಅದರಿಂದ ಮಧ್ವಾಚಾರ್ಯರು ಹೇಳ್ತಾರೆ, ಇಡೀ ಈ ಉಪನಿಷತ್ತು ಕಾಠಕೋಪನಿಷತ್ತು ಇದರಿಂದ ಪ್ರತಿಪಾದ್ಯನಾದಂತಹ ದೇವತೆ ವಾಮನ ರೂಪಿಯಾಗಿರತಕ್ಕಂಥ ಭಗವಂತ. ಉಪನಿಷತ್ತಲ್ಲಿ ಒಂದೊಂದು ಮಂತ್ರವು ಅನೇಕ ನಿಮಿಷಗಳವರೆಗೆ, ಅನೇಕ ಗಂಟೆಗಟ್ಟಲೆವರೆಗೆ ನಿರೂಪಣೆ ಮಾಡಬೇಕಾದಂತಹ ಪ್ರಮೇಯಗಳನ್ನು ಒಳಗೊಂಡಿರತಕ್ಕಂಥದ್ದು. ಏಕೆಂದರೆ ಉಪನಿಷತ್ತದ್ದು ಅತ್ಯಂತ ರಹಸ್ಯವಾಗಿರುವಂಥದ್ದೇ. ಹೀಗೆ ಕೆಲವೊಂದು ನಾನು 20 ನಿಮಿಷ 25 ನಿಮಿಷದಲ್ಲಿ ಇಡೀ ಉಪನಿಷತ್ತನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸಂಗ್ರಹ ಮಾಡಿ ತಿಳಿಸಿರುವ ಉದ್ದೇಶ ಇವತ್ತಿನ ಜನರಿಗೆ ತುಂಬ ವಿಸ್ತಾರವಾದರೆ ಯಾರೂ ಕೂಡ ಕೇಳಿಸ್ಕೊಳ್ಳೋದಿಲ್ಲ. ಸಂಗ್ರಹದಲ್ಲಿ ಹೇಳಿದಾಗ ಇಷ್ಟನ್ನಾದರೂ ಕೇಳಿಸ್ಕೊಳ್ತಾರೆ ಅನ್ನೋ ಉದ್ದೇಶ. ಇದರಲ್ಲಿಯೇ ಫಲಶ್ರುತಿಯನ್ನು ಹೇಳುವಂತೆ ಇದು ಶ್ರಾವಯೇದ ಬ್ರಹ್ಮ ಸಂಸದಿ ಪ್ರಯತ ಶ್ರಾದ್ದ ಕಾಲೇವ ತದಾನಂತ್ಯಾಯ ಕಲ್ಪತೆ ತದಾನಂತ್ಯಾಯ ಕಲ್ಪತ ಇತಿ ಇದಂ ಪರಮಂ ಗುಹ್ಯಂ ಶ್ರಾವಯೇದ್ ಬ್ರಹ್ಮ ಸಂಸದಿ. ಅತ್ಯಂತ ರಹಸ್ಯವಾಗಿರತಕ್ಕಂಥ ಉಪನಿಷತ್ತು ಇದು. ಇದು ಬ್ರಹ್ಮಜ್ಞಾನಿಗಳು ಸೇರಿರತಕ್ಕಂಥ ಸಭೆಯಲ್ಲಾದರೂ ಹೇಳಬೇಕು, ಅಥವಾ ಶ್ರಾದ್ದ ನಡೆಯುವ ಸಂದರ್ಭದಲ್ಲಿ ಆದರೂ ಈ ಕಾಠಕೋಪನಿಷತ್ತನ್ನು ಹೇಳಬೇಕು, ಇದರ ಶ್ರವಣ ನಡೆಯಬೇಕು. ಇದನ್ನು ಮಾಡೋದರಿಂದ ತದಾನಂತ್ಯಾಯ ಕಲ್ಪತೆ ಅವರಿಗೆ ಉತ್ತಮವಾದ ಲೋಕಗಳನ್ನು ಕೊಡತಕ್ಕಂಥದ್ದಾಗುತ್ತೆ ಈ ಉಪನಿಷತ್ತು ಅನ್ನುವ ಮಾತು ಸಾಕ್ಷಾತ್ ಇದರ ಫಲದಲ್ಲಿಯೇ, ಫಲಶ್ರುತಿಯಲ್ಲೇ ಬರ್ತಾ ಇದೆ. ಆ ಕಾರಣದಿಂದ ಮಾ ಸರೋಜಾಬಾಯಿ ಮತ್ತು ನರಸಿಂಗರಾವ್ ಮನ್ನಾಪುರ್ ಇವರ ಸ್ಮರಣಾರ್ಥವಾಗಿ ಅವರ ಮಕ್ಕಳು ಮನ್ನಾಪುರ್ ಶ್ಯಾಮರಾವ್ ಇವರು ಈ ಸೇವೆಯನ್ನು, ಉಪನ್ಯಾಸದ ಸೇವೆಯನ್ನು ಮಾಡಿಸಿದ್ದಾರೆ. ಅವರು ನನಗೆ ಅಜ್ಜ ಅಜ್ಜಿಯೂ ಕೂಡ ಆಗ್ತಾರೆ. ಆ ಕಾರಣದಿಂದ ಅವರಿಗೆ ವಿಶೇಷವಾಗಿ ಸದ್ಗತಿ ಶ್ರೇಯಸ್ಸು ಲಭಿಸಲಿ. ಅದರಂತೆ ಅವರ ಮಕ್ಕಳು, ಅವರ ಮೊಮ್ಮಕ್ಕಳು, ಅವರ ಮರಿಮೊಮ್ಮಕ್ಕಳು, ಅವರ ದೀರ್ಘವಾದ ಸಂತತಿ ಇದೆ, ಅವರೆಲ್ಲರಿಗೂ ಕೂಡ ದೇವರು ಹಿತೋಪದೇಶವಾಗಿ ಈ ಥರದ ಅನೇಕ ಜ್ಞಾನ ಕಾರ್ಯಗಳನ್ನು ಮಾಡುವಂತಹ ಸದ್ಬುದ್ಧಿಯನ್ನು ನೀಡಲಿ. ದೇವರು ಸತ್ಸಂಪತ್ತನ್ನು ಅವರೆಲ್ಲರಿಗೂ ಕೂಡ ನೀಡಿ ಅವರ ವಂಶವನ್ನು ಉದ್ಧಾರ ಮಾಡಲಿ ಅನ್ನುವ ಮಾತನ್ನು ಹೇಳ್ತಾ ಮಾಡಿರುವ ಉಪನ್ಯಾಸವನ್ನು ಆ ವಾಮನ ರೂಪಿಯಾಗಿರತಕ್ಕಂತಹ ಭಗವಂತನಿಗೆ ಸಮರ್ಪಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಾ.